ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೆ ಒಳಪಟ್ಟಂತಹ ಉಚ್ಚಿಲದ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಕಾರ್ಯಗಳು ಸಂಪನ್ನಗೊಂಡಿದ್ದು, ಇದೇ ಬರುವ ಏಪ್ರಿಲ್ 1 ರಿಂದ ಏಪ್ರಿಲ್ 16 ರವರೆಗೆ ಬ್ರಹ್ಮಕಲಶೋತ್ಸವ ಮತ್ತು ಇತರ ಧಾರ್ಮಿಕ ವಿಧಿವಿಧಾನಗಳು ಸಂಭ್ರಮದಿಂದ ನಡೆಯಲಿದೆ ಅಂತ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜ ಬಾಂಧವರ ಸಹಕಾರ, ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಹಕಾರದಲ್ಲಿ ಈ ದೇವಸ್ಥಾನದ ಪುನರ್ನಿರ್ಮಾಣ ಮಾಡಲಾಗಿದೆ. ಏಪ್ರಿಲ್ 1 ರಿಂದ ಪ್ರಾರಂಭಿಸಿ ಬ್ರಹ್ಮಕಲಶ ರಥೋತ್ಸವ, ನಾಗಮಂಡಲ ಹಾಗೂ ಇತರ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ ಅಂತ ಅವರು ಹೇಳಿದರು. ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿವೆ. ಆಗಮಿಸುವ ಭಕ್ತರಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆಗೆ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸುಮಾರು 2 ರಿಂದ 3 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಏಪ್ರಿಲ್ 2 ರಿಂದ ಏಪ್ರಿಲ್ 15 ರ ತನಕ ಪ್ರತಿದಿನ ಸಂಜೆ 4 ಗಂಟೆಯಿಂದ 5 ರವರೆಗೆ 1000 ಸುಮಂಗಲೆಯರಿಂದ ಕುಂಕುಮಾರ್ಚನೆಯೊಂದಿಗೆ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜೆಎಸ್ಸಿ ಕೋಟಿಯನ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಗುಂಡುಬಿ ಅಮೀನ್, ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾದ ವಾಸುದೇವ ಸಾಲಿಯಾನ್ ಮತ್ತಿತರ ಉಪಸ್ಥಿತರಿದ್ದರು. ಏಪ್ರಿಲ್ 16 ಸಂಪ್ರೋಕ್ಷಣೆಯೊಂದಿಗೆ ಕಾರ್ಯಕ್ರಮ ಮುಗಿಲಿಕ್ಕೆ
ಅದೊಂದು ಒಳ್ಳೆಯ ಜಾಗೃತ ದೇವಸ್ಥಾನ. ಖಂಡಿತ ನಮ್ಮನ್ನೆಲ್ಲ ತಾಯಿ ಪರೀಕ್ಷೆ ಮಾಡಿದ್ದಾಳೆ. ಯಾವುದೇ ಒಂದು ಸಂದರ್ಭದಲ್ಲಿ ಪ್ರಾಬ್ಲಮ್ಗಳು ಬಂದಾಗ, ಸಮಸ್ಯೆ ಬಂದಾಗ ಅದನ್ನು ಬಹಳಷ್ಟು ಒಂದು ಇದಕ್ಕೆ ತಗೊಂಡೋಗಿ ಆಮೇಲೆ ಅದಕ್ಕೊಂದು ಪರಿಹಾರವನ್ನು ಕೂಡ ತಾಯಿ ಕೊಟ್ಟಿದ್ದಾಳೆ. ಖಂಡಿತ ನಮ್ಮ ಉಪ್ಪಳದಿಂದ, ದಕ್ಷಿಣದ ಉಪ್ಪಳದಿಂದ ಉತ್ತರದ ಶಿರೂರ್ವರೆಗಿನ ಎಲ್ಲ ಸಮಾಜ ಬಾಂಧವರು ಖಂಡಿತ ತಾಯಿಯನ್ನು ಒಂದು ಆರಾಧಿಸ್ತಾ ಬಂದಿದ್ದೇವೆ. ನಮ್ಮ ಎಲ್ಲ ಸಂಕಷ್ಟಗಳಿಗೆ ಪರಿಹಾರವನ್ನು ತಾಯಿ ಕೊಟ್ಟಿದ್ದಾಳೆ. ಇವತ್ತು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಪ್ರವಾಸೋದ್ಯಮದ ಒಂದು ಕೇಂದ್ರವನ್ನಾಗಿ ಇವತ್ತು ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರ ಮೂಡಿ ಬರಲಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಒಂದು 28 ಕೋಟಿಯ ವೆಚ್ಚ ಆಗಿದೆ. ಸರ್ಕಾರದಿಂದ ಕೂಡ ಸಹಾಯಧನ ಬಂದಿದೆ. ಮೊಗವೀರ ಸಮಾಜದ ಇವತ್ತು ಮೀನುಗಾರರಿರ್ಬೋದು, ಮೀನುಗಾರ ಮಹಿಳೆಯರಿರ್ಬೋದು, ದಾನಿಗಳಿರ್ಬೋದು ಹಾಗೂ ಬೇರೆ ಜಾತಿಯ ಎಲ್ಲ ದಾನಿಗಳು ಇದಕ್ಕೆ ತಮ್ಮ ಬೆವರಿನ ಹನಿಯನ್ನು ಸುರಿಸಿದ್ದಾರೆ. ಎಲ್ಲ ಸಮಾಜ ವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ದೇವಸ್ಥಾನ ಹೊಯ್ಸಳ ಮಾದರಿಯಲ್ಲಿ ಕಾಷ್ಠಶಿಲ್ಪದೊಂದಿಗೆ ರೂಪುಗೊಂಡಿದೆ. ಅತ್ಯುತ್ತಮ ಒಂದು ವಿನ್ಯಾಸದ ದೇವಸ್ಥಾನ ಇದಾಗಿದೆ. ಸರಿಸುಮಾರು ಎಲ್ಲಿಯೂ ಈ ಭಾಗದಲ್ಲಿ ಈ ಮಹಾಲಕ್ಷ್ಮಿಯ ಕ್ಷೇತ್ರ ಇರಲಿಕ್ಕಿಲ್ಲ. ಅಷ್ಟೊಂದು ಒಳ್ಳೆಯ ಜಾಗ್ರತೆಯಲ್ಲಿ ಒಳ್ಳೆಯ ಒಂದು 35 ಕೋಟಿ ರೂಪಾಯಿಯ ಈ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಹಾಜನ ಸಂಘ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ವ್ಯವಸ್ಥಾಪಕ ಮಂಡಳಿಯ ಎಲ್ಲ ನಿರ್ಣಯದಂತೆ ಶ್ರೀ ಕ್ಷೇತ್ರ ಉಚ್ಚಿಲದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಈಗ ಏಪ್ರಿಲ್ 1 ರಿಂದ ಏಪ್ರಿಲ್ 15 ತಾರೀಕುವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಪತ್ರಕರ್ತರ ಮಿತ್ರರು, ನಮ್ಮ ಕಾರ್ಯಕ್ರಮಗಳನ್ನು ದೂರದ ಊರಿನಲ್ಲಿರುವಂಥ ಎಲ್ಲರಿಗೂ ತೋರಿಸುವ ಮೂಲಕ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಬೇಕಂತೇಳಿ ಈ ಮೂಲಕ ಕರಾವಳಿಯ 4 ಜಿಲ್ಲೆಯಲ್ಲಿ ಅಂದರೆ ದಕ್ಷಿಣದಿಂದ ಉಪ್ಪಳ, ಕಾಸರಗೋಡು ಜಿಲ್ಲೆ, ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೆ ಉತ್ತರ ಕನ್ನಡ ಶಿರೂರ್ ತನಕ ಮೊಗವೀರ ಬಂಧುಗಳ ಆರಾಧನ ಕ್ಷೇತ್ರವಾಗಿ ಕುಲದೇವರಾಗಿ ಬೆಣ್ಣೆಕೂದಿನ ಅಧಿಕ್ಷೇತ್ರ ಕುಲಮಾಶ್ರಮರು, ಎರಡನೇ ಕ್ಷೇತ್ರವಾಗಿ ಆರಾಧನಾ ಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿ ಅಮ್ಮನವರು ಬಹುಶಃ 1957ರಲ್ಲಿ ಈ ದೇವಸ್ಥಾನದ ಸ್ಥಾಪನೆಯಾಗಿದೆ. ನಾಡೋಜಾಡಿ ಶ್ರೀಶಂಕರ್ ಅವರು ಯಾವಾಗ ಇದರ ನೇತೃತ್ವವನ್ನು ತಗೊಂಡ್ರು ಆವಾಗ ಜೀರ್ಣೋದ್ಧರಕ್ಕೆ ವೇಗ ಬಂತು. ಅವರ ಮುಂದಾಳುತ್ವದಲ್ಲಿ ಜೀರ್ಣೋದ್ಧರ ಸಮಿತಿಯನ್ನು ರಚನೆ ಮಾಡಿ ಮಹಾಜನ ಸಂಘದ ಮಾರ್ಗದರ್ಶನದಲ್ಲಿ ಜೀರ್ಣೋದ್ಧರ ಕಾರ್ಯ 2019 ಆಗಸ್ಟ್ 25ರಂದ ಶಿಲಾಮೂರ್ತದ ಮೂಲಕ ಪ್ರಾರಂಭ ಆಯಿತು. ಅಂದಿನಿಂದ ನಿರಂತರವಾಗಿ ದೇವರ ಶಿಲೆಯ ಕೆಲಸ ಇರ್ಬೋದು, ಮರದ ದಾರುಶಿಲ್ಪದ ಕೆತ್ತನೆ ಕೆಲಸ ಇರ್ಬೋದು, ಒಂದು ದಿನವೂ ನಿಲ್ಲದೆ ನಿರಂತರವಾಗಿ 2 ಸಲ ಕೋವಿಡ್ ಇಡೀ ದೇಶವನ್ನು ಅಪ್ಪಳಿಸಿದರೂ ಕೂಡ ಈ ದೇವಸ್ಥಾನದ ದೇವಿಯ ಒಂದು ಅನುಗ್ರಹ ಮತ್ತು ಭಕ್ತ ಜನರ ಒಂದು ಸಹಕಾರದಿಂದ ಕೆಲಸ ನಿಲ್ಲಿಲ್ಲ, ನಿರಂತರವಾಗಿ ಸಾಗಿ ಬಂದು ಬಹುಶಃ ದೇವರ ಪ್ರತಿಷ್ಠೆಯ ಒಂದು 15 ದಿವಸ ಮುಂಚೆಯೇ ಎಲ್ಲ ಕಾರ್ಯಗಳು ಕೆಲಸಗಳು ಮುಗಿದಿದ್ದು ಈಗ ಬ್ರಹ್ಮಕಲಶೋತ್ಸವದ ತಯಾರಿಯಲ್ಲಿ